ಎಂಪಿ ನ್ಯೂಸ್ಗೆ ಆತ್ಮೀಯ ಸ್ವಾಗತ. ನಾನು ಅಪೂರ್ವ. ಅಂಗವಿಕಲರಿಗೆ ವ್ಯಾಕ್ಸಿನೇಷನ್ ಹಾಕಿಸುತ್ತಿರುವುದು ಅಥಣಿ ತಾಲೂಕಿನ ಹಲ್ಲಾಳ ಗ್ರಾಮದಲ್ಲಿ ಅಂಗವಿಕಲರಿಗೆ ಉಚಿತ ವ್ಯಾಕ್ಸಿನೇಷನ್ ಹಾಕಿಸುತ್ತಿರುವ ಒಳ್ಳೆಯ ಕಾರ್ಯಕ್ಕೆ ಒಂದು ಸಲಾಮ್. ಏಕೆಂದರೆ ಅಂಗವಿಕಲರ ಸೇವೆ ಅತ್ಯಂತ ಅಪಾರವಾದದ್ದು. ಈ ಸೇವೆಯಲ್ಲಿ ಪಾಲ್ಗೊಂಡಿರುವ ವ್ಯಕ್ತಿಗಳೆಂದರೆ ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತರಾದ ಜ್ಯೋತಿಬಾ ದುಮಾಳೆ, ಸಂತೋಷ್ ಕಾಂಬ್ಳೆ, ಜೂನಿಯರ್ ಹೆಲ್ತ್ ಅಸಿಸ್ಟೆಂಟ್ಗಳಾದ ಜಿಎಚ್ ಚೌಗಲ, ಎನ್ಎನ್ ನಡೋನಿ ಮತ್ತು ಆಶಾ ಕಾರ್ಯಕರ್ತರುಗಳಾದ ಜಯಶ್ ಭೂಸನಾಯ್ಕ, ಸುನಿತಾ ಭೂಸನಾಯ್ಕ, ಯಲ್ಲವ ಕಾಂಬ್ಳೆ ಮತ್ತು ರತ್ನಾವಟಿ ಇನ್ನು ಮುಂತಾದವರು ಈ ಒಂದು ಅಭಿಯಾನದಲ್ಲಿ ಪಾಲ್ಗೊಂಡಿದ್ದರು. ವೀಕ್ಷಕರೇ, ಈಗ ನಾನು ಸ್ಟುಡಿಯೋದಿಂದ ಹೊರಗಡೆ ಹೋಗ್ತಾ ಇದ್ದೀನಿ. ನೋಡಿ, ಈಗ ಕರೋನಾ ಇದೆ. ಕರೋನಾ ಸಂದರ್ಭದಲ್ಲಿ ನಾನೀಗ ಹೊರಗಡೆ ಹೋಗ್ತಾ ಇದ್ದೀನಿ, ಮಾಸ್ಕ್ ಹಾಕ್ತಾ ಇದ್ದೀನಿ. ನೋಡಿ, ನೀವು ಮಾಸ್ಕ್ ಹಾಕಿ ನಿಮ್ಮ ಜೀವನವನ್ನು ನೀವೇ ರಕ್ಷಿಸಿಕೊಳ್ಳಿ, ಅಂತರವನ್ನು ಕಾಯ್ದುಕೊಳ್ಳಿ ಅಂತ ನಾನು ನಿಮಗೆ ಹೇಳ್ತಾ ಇದ್ದೀನಿ. ನಾನಿನ್ನು ಸ್ಟುಡಿಯೋದಿಂದ ಹೊರಗಡೆ ಹೋಗ್ತಾ ಇದ್ದೀನಿ.